ಪ್ರಭಾವಿಗಳ ಬೆಳ್ಳಿ ತಟ್ಟೆ ಊಟ ನೆನೆ ಸಿಕ್ಕಾಪಟ್ಟೆ ಸದ್ದ ಮಾಡ್ತಾ ಇತ್ತು ಹೈಲೈಟ್ ಆಗಿತ್ತು ಎಸ್ ಹೈಲೈಟ್ ಆಗ್ತಿತ್ತು ಇಲ್ಲಿ ಜನಕ್ಕೆ ಊಟ ಮಾಡಕ್ಕೆ ಊಟ ಮಾಡಕ್ಕೆ ಕೊರತೆ ಇದೆ ಆದರೆ ಪ್ರಭಾವಿಗಳ ಬೆಳ್ಳಿ ತಟ್ಟೆ ಊಟ ಸಾಕಷ್ಟು ಸುದ್ದಿ ಮಾಡ್ತು ನೆನೆ ಸಿಎಂ ಆಯೋಜಿಸಿದ ಭೋಜನ ಕೂಟದಲ್ಲಿ ಬೆಳ್ಳಿ ತಟ್ಟೆ ಊಟದ್ದೇ ಹೈಲೈಟ್ಸ್ ನೆನೆ ಬೆಳ್ಳಿ ತಟ್ಟೆ ಮಾತ್ರ ಅಲ್ಲ ಬಟ್ಲು ಗ್ಲಾಸ್ ಎಲ್ಲವೂ ಬೆಳ್ಳಿಯದ್ದೇ ಆಗಿತ್ತು ಶಾನ ಮೆಚ್ಚಿಸೋ ತವಕದಲ್ಲಿ ಸಿಎಂ ಸಾಹೇಬ್ರು ಭರ್ಜರಿ ಔತಣ ಕೂಟವನ್ನ ಏರ್ಪಡಿಸಿದ್ರು ಮಧ್ಯಾಹ್ನ ತಮ್ಮ ಸರ್ಕಾರಿ ನಿವಾಸದಲ್ಲಿ ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಬಡಿಸಿ ಚಾಣಾಕ್ಯನ ಮನಸ್ಸನ್ನ ಗೆಲ್ಲೋಕೆ ಸಿಎಂ ಸಾಹೇಬ್ರು ಪ್ರಯತ್ನಿಸಿದ್ರು ಆದರೆ ಸಿಎಂ ಬೊಮ್ಮಾಯಿ ಸಾಹೇಬ್ರೇ ರಾಜ್ಯದ ಜನರ ಬಗ್ಗೆ ಗಮನ ಹರಿಸೋದು ಯಾವಾಗ ಸರ್ ನೀವು ಕರೆಕ್ಟ್ ಅರೆ ನಾವು ಗಮನ ಹರಿಸ್ತಿದೀವಿ ಅಂತ ಅವರು ಹೇಳಬಹುದು ಆದರೆ ನೀವು ಗಮನ ಹರಿಸ್ತಿದ್ದೀರಿ ಯಾವುದಕ್ಕೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅಥವಾ ಸಿನಿಮಾ ಟ್ರೈಲರ್ ರಿಲೀಸ್ ಮಾಡೋದಕ್ಕೆ ಮದುವೆ ಶುಭ ಸಮಾರಂಭಗಳಿಗೆ ಹೋಗಿ ಅಲ್ಲಿ ವಧುವರರನ್ನ ಆಶೀರ್ವದಿಸೋದಕ್ಕೆ ನೀವು ಗಮನ ಹರಿಸ್ತಿದ್ದೀರೇ ಹೊರತು ಎಸ್ ಸಿಎಂ ಸಾಹೇಬ್ರೆ ನೀವು ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಅದರ ಜೊತೆಗೆ ಬರಿ ಅದೇ ಆಗಬಾರದು ಅನ್ನೋದಷ್ಟೇ ನಮ್ಮ ಕಳಕಳಿ ಯಾಕಂತ ಹೇಳಿದ್ರೆ ಮನೆ ಮಠ ಕಳ್ಕೊಂಡಿರೋ ಜನರ ಪರದಾಟ ಇನ್ನು ನಿಂತಿಲ್ಲ ಯಾಕೆ ಇದು ನಿಮಗೆ ಕೇಳಿಸ್ತಾ ಇಲ್ವಾ ಕೋವಿಡ್ನಿಂದ ಮೃತಪಟ್ಟಿರೋರ ಕುಟುಂಬಕ್ಕೆ ಒಂದು ವರ್ಷ ಆದರೂ ಪರಿಹಾರ ಸಿಕ್ಕಿಲ್ಲ ಆ ಬರಿ ನಾವು ಅದನ್ನ ಸುದ್ದಿ ಮಾಡ್ತಾನೆ ಇದ್ದೀವಿ ಅಂದ್ರೆ ನಿಮ್ಮ ಗಮನವೇ ಬೇರೆ ಇದೆ ನೂರಾರು ಕುಟುಂಬಗಳಿಗೆ ಇನ್ನೂ ಕೂಡ ಸರ್ಕಾರದ ಪರಿಹಾರ ತಲುಪಿಲ್ಲ ಚಾಮರಾಜನಗರ ಆಕ್ಸಿಜನ್ ದುರಂತ ನಡೆದು ನಿನ್ನೆ ಒಂದು ವರ್ಷ ಆದ್ರೆ ಆ ಕುಟುಂಬಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಟ್ಲೀಸ್ಟ್ ಅವರಿಗೆ ಸ್ಪಂದಿಸುವವರು ಇಲ್ಲದಂತ ಆಗಿದೆ ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರ ಕೊಟ್ಟಿರೋ ವರದಿಗೆ ಯಾವ ಕಿಮ್ಮತ್ ಇಲ್ಲ ಕ್ಯಾರೆ ಕೂಡ ಅಂತ ಇಲ್ಲ ಇದು ಆಕ್ಸಿಜನ್ ದುರಂತ ಅಲ್ಲ ಅಂತ ವಾದಕ್ಕೆ ರಾಜ್ಯ ಸರ್ಕಾರ ಹೇಳಿದಿದೆ ಎಸ್ ಇದೇ ದೊಡ್ಡ ದುರಂತ ಸಮರ್ಥನೆ ಮಾಡ್ಕೊಂಡು ಕೂತ್ಕೊಳ್ತಿರಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಕೇಂದ್ರದ ನಾಯಕರಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಬಡಿಸಿ ಪಾಪ ಅದನ್ನ ನಾವು ಬೆಳ್ಳಿ ತಟ್ಟೆ ನೀವು ಊಟ ಮಾಡ ಅಥವಾ ಬಡಿಸಬೇಡಿ ಅಂತ ಹೇಳಲ್ಲ ಆದ್ರೆ ಸಂಕಷ್ಟದ ಸಮಯದಲ್ಲಿ ಬೇಕಾಗಿತ್ತ ಕರೆಕ್ಟ್ ಅಂದ್ರೆ ಸೂಕ್ತ ವಾತಾವರಣ ತರ ಇದ್ದಾಗ ಸಾಲದ ಶೂಲಕ್ಕೆ ತಳ್ಳಿದಿರಿ ರಾಜ್ಯವನ್ನ ನೀವು ರಾಜ್ಯದ ಜನರಿಗೆ ಸರಿಯಾಗಿ ತಿನ್ನಕ ಊಟ ಇಲ್ಲ ಸರಿಯಾಗಿ ಕೆಲಸ ಇಲ್ಲ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಬೆಳ್ಳಿ ತಟ್ಟೆ ಊಟ ಮಾಡಿಸ್ಬಿಟ್ಟು ಸಂತೋಷ ಪಡ್ತಿದಿರಲ್ಲ ರಾಜ್ಯ ಬಿಜೆಪಿ ನಾಯಕರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದು ಏನಾದರೂ ಬೆಳ್ಬೆಳಗ್ಗೆ ಈ ತರ ಹೇಳಲಿಕ್ಕೆ ಬಹಳ ಬೇಜಾರಾಗುತ್ತೆ ಓಕೆ ಆದ್ರೆ ಜನಗಳ ಪರಿಸ್ಥಿತಿ ಹೌ ಟು ಸೀ ದಿ ರಿಯಾಲಿಟಿ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಗಮನಿಸಿದಾಗ ಈ ರೀತಿಯಾದಂತ ಪ್ರಶ್ನೆಗಳು ನೊಂದಂತವರಿಗೆ ಬರುತ್ತೆ ನಿಮಗೆ ಅವರು ದೊಡ್ಡವರು ಇರಬಹುದು ದೇವರ ತರ ಇರಬಹುದು ಹೈಕಮಾಂಡ್ ನೀವು ಅವರನ್ನ ಗೌರವಿಸಬೇಡಿ ಅಂತ ಹೇಳಲ್ಲ ಬೆಳ್ಳಿ ತಟ್ಟೆ ಊಟ ಕೊಡಬೇಡಿ ಅಂತ ಹೇಳಲ್ಲ ಆದ್ರೆ ಇನ್ನುಳಿದಂತವರಿಗೆ ಅಟ್ಲೀಸ್ಟ್ ಒಂದು ತಗಡಿನ ತಟ್ಟೆಲಾದ್ರೂ ಊಟ ಕೊಡ್ರಪ್ಪ ಊಟ ಕೊಡ್ರಪ್ಪ ಅಂತ ಹೇಳಿ ಅನ್ನ ಭಾಗ್ಯ ಕೊಡ್ತೀರಿ ಅದರಲ್ಲಿ ಹುಳು ಎಸ್ ಅಂದ್ರೆ ನೀವು ಏನೇ ಮಾಡಿದ್ರೂ ಕೂಡ ಒಂದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಒಂದಿಷ್ಟು ಜನರ ಹಿತಕಾಯೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ನಿಮ್ಮನ್ನ ಯಾಕೆ ನೇಮಿಸಿದ್ದಾರೆ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಬರೀ ನಿಮ್ದು ನಾಯಕತ್ವ ಬದಲಾವಣೆ ಆಗುತ್ತಾ ಆಗಲ್ವಾ ಸಚಿವಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅಂತ ಬರೀ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಆದ್ರೂ ಕೂಡ ಪಕ್ಷ ಸಂಘಟನೆ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಅವ್ರು ಯಾವಾಗಲೂ ಮಾಡ್ತಾ ಇರೋದೇ ಅದು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಒತ್ತು ಕೊಡೋ ನಿಟ್ಟಿನಲ್ಲಿ ಏನೋ ಚರ್ಚೆ ನಡೆಸ್ತಾ ಇದ್ದಾರಂತೆ ನೀವು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ನಮ್ಮ ಕಣ್ಣು ಕೂಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಚಾರ ಅದಲ್ಲ ಆದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವಲ್ಲ ಅದನ್ನು ಪರಿಹರಿಸೋದು ಯಾವಾಗ ನಮ್ಮ ಕೆಲಸವೇ ಅದು ಮಾಧ್ಯಮದ ಕೆಲಸವೇ ಅದು ಎಸ್ ಸಂಘಟನೆ ಅಂತ ಹೇಳ್ತಾರಲ್ವಾ ಜನಗಳನ್ನ ಮತ ಹಾಕಿ ಗೆಲ್ಲಿಸಬೇಕು ಜನ ಇವರನ್ನ ಅಂತ ಕರೆಕ್ಟ್ ನೀವು ನಿಯತ್ತ ಕೆಲಸ ಮಾಡ್ರಪ್ಪ ಕೊಟ್ಟಿರೋ ಜಾಗಕ್ಕೆ ಜನ ತಾವಾಗ ತಾವೇ ಗೆಲ್ಲಿಸ್ತಾರೆ ನೀವು ಪಕ್ಷ ಸಂಘಟನೆ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ ಅವಾಗ ಎಸ್ ಅಂದ್ರೆ ನೀವು ಏನೋ ನಾವು ಹೇಳ್ತಾ ಇದ್ವಿ ಯಾವಾಗಲೂ ನೀವು ಬೆಳಕಾಗ್ರಿ ಕತ್ತಲೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಆದ್ರೆ ಇಚ್ಛಾಶಕ್ತಿಯ ಕೊರತೆ ಅನ್ನೋದು ರಾಜಕಾರಣಿಗಳಿಗೆ ಅಂಟಿ ಬಿಟ್ಟಿದೆ ಬರೀ ದುಡ್ಡು ಮಾಡಕ್ಕೆ ಅಂತಾನೆ ಹೇಳಿದ್ ಬಿಡೋದು ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಾವು ಅಧಿಕಾರಿಗಳಿಗೆ ಬೈತೀವಿ ರಾಜಕಾರಣಿಗಳ ಸಲಹೆ ಇಲ್ಲದೆ ಅಧಿಕಾರಿಗಳಿಗೆ ಹೇಗೆ ಧೈರ್ಯ ಬರೋದಕ್ಕೆ ಸಾಧ್ಯ ನಿಜ ಅವರ ಕುಮ್ಮಕ್ಕಿಲ್ಲದೆ ಅವರ ಸಹಮತ ಇಲ್ಲದೆ ಅವರ ಕೈವಾಡ ಇಲ್ಲದೆ ಹೆಂಗ್ರಿ ಕೊಬ್ಬುತ್ತಾರೆ ಇವರು ಎಲ್ಲಿಂದ ಎಲ್ಲಿಗೋದ್ರೂ ಭ್ರಷ್ಟಾಚಾರ ಯಾವ ಮೂಲೆಯಿಂದ ಯಾವ ಮೂಲೆಗೋದ್ರೂ ಅಕ್ರಮ ಜನರ ಬಗ್ಗೆನೂ ಭಯ ಇಲ್ಲ ಜನಪ್ರತಿನಿಧಿಗಳ ಬಗ್ಗೆ ಕೂಡ ಭಯ ಇರೋಲ್ಲ ಅಧಿಕಾರಿಗಳಿಗೆ ಓವರಾಲ್ ನಾವು ಅದನ್ನ ಸುದ್ದಿ ಮಾಡದೆ ಸುಮ್ಮನೆ ಇರಕ್ಕಾಗಲ್ಲ ಎಷ್ಟು ಇವತ್ತು ಸಫರ್ ಪಡ್ತಾ ಇದ್ದಾರೆ ರೈತರು ಸಫರ್ ಪಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಸರಿಯಾದ ದಾಖಲೆಗಳು ಸಿಗ್ತಾ ಇಲ್ಲ ಕರೆಕ್ಟ್ ಪಾಪ ಇವರಿಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಹೋರಾಟಗಳು ಇದ್ದಾವಲ್ಲ ಸಿಂಧೂರ ಏನ್ ಹೇಳಿ ಭಾವನಾತ್ಮಕ ವಿಚಾರಗಳೇ ಅವರ ಒಂದು ಜೀವಾಳ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ನೋಡಬೇಕಾಗಿದೆ ಕೂಲಂಕಷವಾಗಿ ಓಕೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂಡ್ ಕ್ಲಾರಿಟಿ ನೀಡ್ತಾರೆ ಕಲೀಗ್ ರಾಘವೇಂದ್ರ ರಾಘವೇಂದ್ರ ಬೆಳ್ಳಿ ತಟ್ಟೆ ಊಟ ಅವಶ್ಯಕತೆ ಇತ್ತ ಅಂತ ಕೇಳೋಕ್ಕೂ ಸ್ವಲ್ಪ ಕೇಳಬೇಕಾ ಬೇಡವಾ ಅನ್ನೋ ಥರದಲ್ಲಿ ಅನಿಸ್ತಾ ಇರತ್ತೆ ಅಷ್ಟು ದೊಡ್ಡ ನಾಯಕರು ಬಂದಿದ್ದಾರೆ ಅಂತೇಳಿ ಅದು ಅವ್ರಿಗಿರ್ಬೋದು ಆದರೆ ನಮ್ಮ ಜನರಿಗೆ ಏನು ಊಟ ಸಿಗ್ತದೆ ಊಟದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಶಿಕ್ಷಣದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ
ಇದ್ಯಾವುದೂ ಇಲ್ಲದೆ ಈ ರೀತಿಯಾದಂಥ ಅವರ ವೈಯಕ್ತಿಕ ಸಮಾರಂಭಗಳು ಹೈಲೈಟ್ ಆದಾಗ ಜನರ ಮನಸ್ಸಿನಲ್ಲಿ ಮೂಡೋ ಭಾವನೆ ಏನು ಅಂತೀರಿ ಬೀಯಿಂಗ್ ಎ ಜರ್ನಲಿಸ್ಟ್ ವಾಟ್ ಡು ಯು ಸೇ ರಾಘವ್ ಅವಶ್ಯಕತೆ ಪ್ರಶ್ನೆ ಅಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಸಂಕಷ್ಟಗಳು ಸಮಸ್ಯೆಗಳು ಸಾಕಷ್ಟು ನೂರಾರು ಸಮಸ್ಯೆಗಳು ಇದಾವೆ ಯಾಕಂದ್ರೆ ಕೋವಿಡ್ ನಿಂದ ಈಗಷ್ಟೇನೆ ಚೇತರಿಸಿಕೊಳ್ತಾ ಜನ ದಿನನಿತ್ಯದ ಊಟಕ್ಕೂ ಸಹ ಪರದಾಡ್ತಕ್ಕಂತಹ ಜನಗಳನ್ನು ಸಹ ನಾವು ನೋಡ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಬಂದಂತಹ ಸಂದರ್ಭದಲ್ಲಿ ನಾಯಕರು ಅವರಿಗೆ ಉಡುಗೊರೆಗಳನ್ನ ಮತ್ತೆ ಭರ್ಜರಿ ಸ್ವಾಗತವನ್ನ ಕೋರೋದು ಸಾಮಾನ್ಯ ಆದ್ರೆ ಇಲ್ಲಿ ನಿನ್ನೆ ಸಿಎಂ ಅವರು ಆರ್ಗನೈಸ್ ಮಾಡಿದಂತಹ ಒಂದು ಭೋಜನ ಕೂಟ ಏನಿದೆ ಆ ಭೋಜನ ಕೂಟದಲ್ಲಿ ಅಮಿತ್ ಶಾ ಅವರು ಬಿ ಎಸ್ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ ಅವರು ನಳಿನ್ ಕುಮಾರ್ ಕಟೀಲ್ ಹಾಗೆ ಸಿಎಂ ಅವರು ಐದು ಜನ ಒಂದು ಟೇಬಲ್ ನಲ್ಲಿ ಕೂತು ಊಟವನ್ನ ಮಾಡ್ತಾರೆ ಆ ಊಟವನ್ನ ಮಾಡಿದಂತ ಸಂದರ್ಭದಲ್ಲಿ ಐದು ಜನಕ್ಕೂ ಸಹ ಬೆಳ್ಳಿ ತಟ್ಟೆಯಲ್ಲಿ ಊಟವನ್ನ ಮಾಡಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ಚಾಮರಾಜಪೇಟೆ ಚಾಮರಾಜನಗರದ ಆಕ್ಸಿಜನ್ ದುರಂತ ಏನಿದೆ ಆ ಆಕ್ಸಿಜನ್ ದುರಂತ ನಡೆದು ಒಂದು ವರ್ಷ ತುಂಬಿದೆ ನಿನ್ನೆಗೆ ಆದ್ರೂ ಸಹ ಅಲ್ಲಿ ಮೃತಪಟ್ಟಿರ್ತಕ್ಕಂತಹ ಕುಟುಂಬಗಳಿಗೆ ಸರಿಯಾದ ರೀತಿಯ ಪರಿಹಾರ ಸಿಕ್ಕಿಲ್ಲ ಜೊತೆಗೆ ಏನು ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂತಹ ಒಂದು ರಿಪೋರ್ಟ್ ಏನಿದೆ ಅದು ಆಕ್ಸಿಜನ್ ದುರಂತನೇ ಅಂತ ಹೇಳ್ಬಿಟ್ಟು ವರದಿಯನ್ನು ಕೊಟ್ಟಿರೋ ಸಹ ಸರ್ಕಾರ ಅದನ್ನು ಒಪ್ಪುವ ಮನಸ್ಥಿತಿಯಲ್ಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಾಯಕರು ಬಂದಾಗ ಆಡಂಬರದ ಒಂದು ಸ್ವಾಗತ ಮತ್ತೆ ಈ ಬೆಳ್ಳಿ ತಟ್ಟೆಯ ಊಟ ಅವಶ್ಯಕತೆ ಇತ್ತು ಅನ್ನೋದ್ರ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಎಲ್ಲ ಮಾಹಿತಿಗಾಗಿ